ಹಲೋ ನಮಸ್ಕಾರ, ನಾನು ಮಂಜುಳಾ ಅಂತ. ಏನಿಲ್ಲ, ನಾನು ನಮ್ದು ಯಶವಂತಪುರ. ನಾವು ಸ್ವಾಮಿಗಳ ಹತ್ರ ಒಂದು 20-25 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಗೆ ತುಂಬ ಅನುಕೂಲ ಆಗಿದೆ. ಅವರು ನಮಗೆ ಎಷ್ಟೇ ಮನಸ್ಸಿಗೆ ಬೇಜಾರಿರಲಿ, ನಾವು ಅವ್ರ ಹತ್ರ ಬಂದು ಮಾತಾಡ್ಕೊಂಡು ಹೋಗೋಷ್ಟೊತ್ತಿಗೆ ನಮಗೇನೋ ಒಂಥರ ರಿಲೀಫ್ ಸಿಗೋದು. ನನಗೆ ಒಂದು ಹೆಲ್ತ್ ಬಗ್ಗೆ ಆಗಲಿ, ಒಂದು ಮನೇಲಿ ಪ್ರಾಬ್ಲಮ್ಸ್ ಆಗಲಿ, ಏನೇ ಆಗಲಿ, ಅವ್ರ ಹತ್ರ ನಾನು ಬಂದು ಮಾತಾಡ್ಕೊಂಡು ಹೋದೆ ಅಂದರೆ ತುಂಬ ನಮ್ಗೆ ರಿಲೀಫ್ ಆಗೋದು. ಮತ್ತು ಸ್ವಾಮಿಗಳು ಇಲ್ಲಿ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದೀವಿ, ಇಲ್ಲಿ ಬಂದು ಒಂದು 5 ವಾರ ದೀಪ ಹಚ್ಚಿ ಅಂತ ಹೇಳಿದ್ರು. ಹಾಗಾಗಿ ನಾವು ಇವಾಗ ಇದೇ ಮೊದಲನೇ ವಾರ ಬಂದಿರೋದು, ದೀಪ ಹಚ್ಚಿ ಹೋಗೋಣ ಅಂತ ಬಂದ್ವಿ. ನಮ್ಮ ಸ್ವಾಮಿಗಳು ತುಂಬಾ, ನಮ್ಗೆ ಎಷ್ಟೇ ಮನಸ್ಸಿಗೆ ಬೇಜಾರಿರಲಿ, ನಾವು ಹೋಗಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಬರೋ ಅಷ್ಟೊತ್ತಿಗೆ ನಮಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೆ ತುಂಬಾ ಸಹಾಯ ಮಾಡಿದ್ದಾರೆ ನಮಗೆ. ಅವರು ಒಂದು ಮಂತ್ರ ಹೇಳ್ತಾರೆ, ಅದನ್ನು 6-7 ಗಂಟೆ ಒಳಗಾಗಿ ಪಠಿಸಿ ಅಂತಾರೆ. ಮತ್ತು ಒಂದು ದೇವಸ್ಥಾನಕ್ಕೆ ಹೋಗಿ ಅಂತಾರೆ, ಅದನ್ನು ಒಂದು 21 ರೌಂಡು 11 ರೌಂಡ್ ಹಾಕಿ ಅಂತಾರೆ ಅಷ್ಟೇ ಹೊರತು, ಅವರು ಒಂದು ಅದು ಮಾಡಿಸಿ ಇದು ಮಾಡಿಸಿ ಆ ಹೋಮ ಮಾಡಿಸಿ ಅಂತಲೂ ಹೇಳಲ್ಲ ಅವರು. ಬರೀ ಇವರು ಮಂತ್ರ ಇದರಲ್ಲಿ ಜಪ ತಪ ಅದರಲ್ಲೇ ಕಮ್ಮಿ ಮಾಡ್ತಾರೆ ಎಲ್ಲ. ಎಷ್ಟೇ ಮನಸ್ಸಿಗೆ ಬೇಜಾರಿರಲಿ, ಅವ್ರ ಹತ್ರ ಬಂದು ಹೋದರೆ ತುಂಬಾ ಕೂಲ್ ಆಗ್ತೀವಿ, ಪಾಸಿಟಿವ್ ಎನರ್ಜಿ ಇರುತ್ತೆ ಅವರದು. ಅವರು ಕೂತಿರೋ ಪ್ಲೇಸ್ಗೆ ಹೋಗಿ ಬಂದ್ವಿ ಅಷ್ಟೇ ಅಂದರೆ ತುಂಬ ಸಮಾಧಾನ ಆಗುತ್ತೆ ನಮಗೆ. ನನಗೆ ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದರಿಂದ ಹೋದ್ವಿ ಅಲ್ಲಿ. ಅವರು ಏನೋ ಹಿಂಗೆ ಸಣ್ಣ ಪುಟ್ಟ ಹೊಟ್ಟೆ ನೋವು ಅದು ಇದು, ಆಮೇಲೆ ಅವರು ಮಂತ್ರ ಪಠಿಸಿ ಅಂದಾಗ ಎಲ್ಲ ಪಠಿಸಿ ಮಾಡಿ, ಮತ್ತು ನಮ್ಮ ಯಜಮಾನರಿಗೂ ಅಷ್ಟೇ, ಅವ್ರಿಗೂ ತೊಂದರೆ ಇದೆ ಅಂತ ಹೇಳಿದರು. ಅವರಿಗೆ ನರಸಿಂಹಸ್ವಾಮಿ ದೇವಸ್ಥಾನ 11 ರೌಂಡ್ ಹಾಕಿ ಅಂತ ಹೇಳಿದರು ಪ್ರತಿ ಮಂಗಳವಾರ. ಹಾಗಾಗಿ ಅದೆಲ್ಲ ನಮಗೆ ಸರಿಯಾಯಿತು.